ಹೋಗೋದಾದರೆ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಹುಬ್ಬಳ್ಳಿ ಧಾರವಾಡ ಧಾರವಾಡಕ್ಕೆ ಹೋಗಬೇಕು ಪ್ರವೇಶ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರೇನು ಅರ್ಜಿ ಹಾಕಿದ್ರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಹುಬ್ಳಿ ಧಾರವಾಡ ನಗರ ಪಾಲಿಕೆ ಮೇಯರ್ ಚುನಾವಣೆ ಹಿನ್ನೆಲೆ ಧಾರವಾಡ ಪ್ರವೇಶಕ್ಕೆ ಅನುಮತಿಯನ್ನು ಕೇಳಿ ಕೋದಿದ್ರು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ನಿರಾಸೆ ಆಗಿದೆ ಧಾರವಾಡ ಪ್ರವೇಶಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿಯನ್ನು ನಿರಾಕರಣೆ ಮಾಡಿದೆ ಜೂನ್ ಇಪ್ಪತ್ತರ ಚುನಾವಣೆಗೆ ಮತದಾನ ಮಾಡಲು ಕುಲಕರ್ಣಿ ಅವರು ಧಾರವಾಡ ಪ್ರವೇಶಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಅನುಮತಿ ನಿರಾಕರಿಸಿದ ನ್ಯಾಯ ನ್ಯಾಯಾಧೀಶರಾದಂಥ ಬಿ ಜಯಂತಕುಮಾರ್ ಆದೇಶ ಹೊರಡಿಸಿದರೆ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಪ್ರವೇಶಕ್ಕೆ ಅನುಮತಿಯನ್ನು ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಅಲ್ಲದೆ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಸಾಕ್ಷ್ಯ ತಾಯಿ ನಗರ ಪಾಲಿಕೆ ಸದಸ್ಯರಾಗಿದ್ದಾರೆ ಸದ್ಯ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತಷ್ಟು ಪ್ರಭಾವಿಯಾಗಿರುವ ಕಾರಣ ಅನುಮತಿ ನೀಡಬಾರ ನೀಡಬಾರದು ಅಂತ ಸಿ ಬಿ ಐ ಎಸ್ ಪಿ ಪಿ ಗಂಗಾಧರ್ ಶೆಟ್ಟಿ ವಾದವನ್ನು ಮಂಡಿಸಿದರು ಹುಬ್ಳಿ ಧಾರವಾಡ ನಗರ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಇಪ್ಪತ್ತನೇ ತಾರೀಕು ಚುನಾವಣೆ ನಡೀತಾ ಇದೆ ಕೈ ಎತ್ತುವ ಮೂಲಕ ಮತದಾನ ಮಾಡಬೇಕು ಹೀಗಾಗಿ ಧಾರವಾಡ ಪ್ರವೇಶಕ್ಕೆ ಅನುಮತಿ ಕೊಡಿ ಅಂತ ವಿನಯ್ ಕುಲಕರ್ಣಿ ಅರ್ಜಿಯನ್ನು ಹಾಕಿದರು ಶಾಸಕನಾಗಿ ಆಯ್ಕೆಯಾಗಿರುವ ಕಾರಣಕ್ಕೆ ಮತದಾನ ಮಾಡಬೇಕಾಗಿರುವುದರಿಂದ ಧಾರವಾಡ ಪ್ರವೇಶಿಸಿದ ಪ್ರವೇಶಿಸದಂತೆ ವಿಧಿಸಿರುವ ನಿರ್ಬಂಧವನ್ನು ಸಡಿಲಿಸಬೇಕು ಅಂತ ಮನವಿ ಮಾಡಿದರು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ಕೋರ್ಟ್ ಜುಲೈ ಹದಿನೇಳರ ಒಳಗೂ ಆಕ್ಷೇಪಣೆ ಸಲ್ಲಿಸೋಕೆ ಸಿ ಬಿ ಐ ಕೋರ್ಟ್ಗೆ ಸೂಚನೆ ನೀಡಿತ್ತು ಜೂನ್ ಹದಿನೇಳರವರೆಗೆ ಸೊ ಹಾಗಾಗಿ ಆಕ್ಷೇಪಣೆ ಕೊಟ್ಟಿದ್ದರು ಈಗ ಮತ್ತೆ ನಿರಾಸೆ ಆಗಿದೆ ವಿನಯ್ ಕುಲಕರ್ಣಿಗೆ ವೋಟ್ ಹಾಕೋಕ್ಕಾಗಲ್ಲ ಧಾರವಾಡಕ್ಕೆ ಹೋಗೋಕ್ಕಾಗಲ್ಲ ನೋಡಿ ಧಾರವಾಡ ಎಮ್ ಎಲ್ ಎ ಆಗಿದ್ರು ಕೂಡ ಅವರ ಕ್ಷೇತ್ರಕ್ಕೆ ಹೋಗೋಕಾಗ್ದೇನೆ ಅವ್ರು ಗೆದ್ದವ್ರೆ ಈಗ ಕೂಡ ಹೋಗಕ್ಕೆ ನೋಡ್ಬೇಕು ಮುಂದಿನ ಅವಕಾಶ ಕೊಡುತ್ತಾ ಕೋರ್ಟು ಅಂತ ಯಾಕಂದರೆ ಶಾಸಕರು ಸ್ಥಳೀಯವಾಗಿ ಮಾಡಬಹುದಂಥ ಕೆಲಸಗಳು ಜಾಸ್ತಿ ಇರುತ್ತೆ ಹೇಗೆ ನಿಭಾಯಿಸ್ತಾರೆ ಎಮ್ ಎಲ್ ಎ ಆಗಿ ಆ ಕ್ಷೇತ್ರಕ್ಕೆ ಏನಾದ್ನ ವೇಟ್ ಮಾಡೋಣ ಸದ್ಯಕ್ಕೆ ಪಾಲಿಕೆ ಚುನಾವಣೆಗೆ ಮೇಯರ್ ಹಾಕಿ ನಿಂತು ಅದಕ್ಕೆ ಓಟ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಮುಂದೇನಾಗುತ್ತೆ ವೆಯ್ಟ್ ಮಾಡೋಣ ಎಸ್ ಇನ್ನ